ಈ ಒಂದು ಚುನಾವಣೆ ವಿಧಾನಸಭಾ ಚುನಾವಣೆ ಏನು ಕರ್ನಾಟಕ ರಾಜ್ಯದಲ್ಲಿ 2023 ಕ ನಡೆಯದಿದೆ ಈಗಿನ ಬೆಳವಣಿಗೆಗಳೆಲ್ಲ ನಾನು ನೋಡ್ತಾ ಇದ್ದೇನೆ ಇಡಿ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದ್ದಾರೆ ಒಂದು ಹಿಂದುತ್ವದ ವಿಚಾರಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಆ ಕಾಂಗ್ರೆಸ್ಸಿನ ಪ್ರಯತ್ನ ನಾವು ನೋಡ್ತಾ ಇದ್ದೀವಿ ಅದು ಅದೇನೋ ಬಾಂಬ್ ಬ್ಲಾಸ್ಟ್ ಗಳ ಬಗ್ಗೆ ಇರಬಹುದು ಅಥವಾ ಹರ್ಷ ಕೊಲೆ ಇರಬಹುದು ಕುಕ್ಕರ್ ಸ್ಫೋಟ ಇರಬಹುದು ನೆನ್ನೆ ತಾನೇ ಸಾವರ್ಕರ್ ದೇಶಭಕ್ತ ಸಾವರ್ಕರ್ ಬಗ್ಗೆ ನಡೆದಂತ ಅವರ ವಿಡಂಬನಾಕಾರಿ ಮಾತುಗಳು ಇರಬಹುದು ಇವೆಲ್ಲ ಗಮನಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೇರವಾಗಿ ಹಿಂದುತ್ವದ ವಿರುದ್ಧವಾಗಿ ಚುನಾವಣೆಗೆ ಹೋಗುವಂತ ಪ್ರಯತ್ನ ನಡೆಸುತ್ತಾ ಇದೆ ಇದು ಕಾಣ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಾವು ಪಕ್ಷ ನಿಷ್ಠೆ ಜೊತೆಗೆ ರಾಷ್ಟ್ರ ನಿಷ್ಠೆ ಇಟ್ಟುಕೊಂಡು ಹಿಂದುತ್ವವನ್ನ ಈ ಕರ್ನಾಟಕ ರಾಜ್ಯದಲ್ಲೂ ಮತ್ತು ಮುಂದಿನ ಲೋಕಸಭೆಯಲ್ಲೂ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತರೋ ದಿಕ್ಕಿನಲ್ಲೂ ಕೂಡ ಈ ಎರಡು ಅಂಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸುತ್ತೇವೆ ಪಕ್ಷ ನಿಷ್ಠೆ ರಾಷ್ಟ್ರ ನಿಷ್ಠೆ ಎರಡೂ ಕೂಡ ಬಹಳ ಮುಖ್ಯ ಈಗ ಈ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ನಡೆಸುತ್ತೇವೆ ಕಾಂಗ್ರೆಸ್ನವರು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಕಾಂಗ್ರೆಸ್ಸಿನ ಆ ಸ್ವಾತಂತ್ರ್ಯ ಹೋರಾಟಗಾರರ ಸ್ವರ್ಗದಲ್ಲಿ ಇದ್ದಾರೆ ಅವರಿಗೆ ಅಪಮಾನ ಮಾಡಕ್ಕೆ ಹೋಗಬೇಡಿ ಅವರಿಗೆ ನೀವು ಅಪಮಾನ ಮಾಡುವಂತ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಹಾಗಾಗಿ ಅವರೆಲ್ಲರೂ ಅಪೇಕ್ಷೆ ಇರೋದು ಈ ದೇಶದ ರಾಷ್ಟ್ರಭಕ್ತಿಯ ಮುಖಾಂತರ ಹಿಂದುತ್ವವನ್ನು ಉಳಿಸುವ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಡೆಸಬೇಕು ಅನ್ನುವಂತಿದೆ ಭಾರತೀಯ ಜನತಾ ಪಾರ್ಟಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಕೂಡ ಮುಂದುವರಿಸುತ್ತೀವಿ ಅನ್ನುವಂತ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಚಿವ ಸಂಪುಟಕ್ಕೆ ಅದರ ಬಗ್ಗೆ ನಾನು ಒಂದು ವಿಚಾರ ಹೇಳಬೇಕು ಅಂತಂದ್ರೆ ನಾನು ಯಾವುದೇ ವ್ಯಕ್ತಿಗೆ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗಬಾರದು ಅನ್ನಂತ ಒಂದೇ ಲೆಕ್ಕದಲ್ಲಿ ಇದನ್ನ ಒಂದು ದೊಡ್ಡ ಗುಂಪು ಮಾಡಬಾರದು ಅನ್ನಂತ ಪ್ರಯತ್ನವನ್ನು ಕೂಡ ನಡೆಸಿದೆ ನೆನ್ನೆ ತನಕನು ಕೂಡ ನನ್ನ ಪ್ರಯತ್ನ ಇದನ್ನ ರಾಜ್ಯದ ಪಕ್ಷಕ್ಕೂ ಕೂಡ ಮುಜುಗರ ಆಗಬಾರದು ಸರ್ಕಾರಕ್ಕೂ ಮುಜುಗರ ಆಗಬಾರದು ಅನ್ನೋದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ ಅಂತ ನಾನು ವಿಷಯ ತಿಳಿದ ನಂತರ ಅವರಿಗೆ ನಾನು ಸಮಾಧಾನ ಆಯ್ತು ನನಗೆ ಒಂದು ಎರಡನೇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದೆ ನೀವು 30-40 ವರ್ಷಗಳಿಂದ ಪಕ್ಷವನ್ನು ಕಟ್ಟೋ ದಿಕ್ಕಿನಲ್ಲಿ ಬೆಳೆಸೋ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀರಿ ಯಡಿಯೂರಪ್ಪನವರು ಮತ್ತು ಅನಂತ್ ಕುಮಾರ್ ಜೊತೆಗೆ ಅಷ್ಟೇ ನೀವು ಪ್ರಯತ್ನ ನಡೆಸಿದ್ರಿ ಆದರೂ ಯಾಕೆ ನಿಮ್ಮ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಇದನ್ನು ಅವ್ರು ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ಕೊತಾ ಬಂದೆ ಯಾರ ಗಮನಕ್ಕೆ ತರಬೇಕು ಅವ್ರ ಗಮನಕ್ಕೆ ತಂದೀವಿ ತಡ್ಕೊಳ್ಳಿ ತಡ್ಕೊಳ್ಳಿ ಅಂತ ಆ 30-40 ವರ್ಷದ ಶ್ರಮ ನಾನು ಒಬ್ಬಂದಲ್ಲ ಮತ್ತೆ ಹೇಳ್ತೀನಿ ನನ್ನೂ ಸೇರಿ ಅನೇಕ ಹಿರಿಯರು ಮಾಡಿದಂಥ ಪ್ರಯತ್ನ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಇಷ್ಟು ಬಲಶಾಲಿಯಾಗಿ ಬೆಳೆದಿದೆ ಹಂಗಂದ ತಕ್ಷಣ ನಾವು ಬಿಜೆಪಿನ ಕಟ್ಟು ಬೆಳೆಸೋ ದಿಕ್ಕಲ್ಲಿ ಪ್ರಯತ್ನ ಮಾಡಿದ ತಕ್ಷಣ ವೈಯಕ್ತಿಕವಾಗಿ ಆ ದಿಕ್ಕಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಪಕ್ಷದಿಂದ ಪ್ರತಿಫಲ ಸಿಕ್ಕಿಲ್ವಾ ಖಂಡಿತ ಸಿಕ್ಕಿದೆ ಅನಂತ್ ಕುಮಾರ್ ಕೇಂದ್ರದ ಮಂತ್ರಿಗಳಾದರು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಮಂತ್ರಿ ಆದರು ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದರು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು ನಾನು ಕೂಡ ಉಪಮುಖ್ಯಮಂತ್ರಿ ಆದೆ ನಾವೆಲ್ಲರೂ ಕೂಡ ಒಂದು ಕಡೆ ಹೋರಾಟ 30-40 ವರ್ಷದ ಹೋರಾಟ ಮಾಡ್ಕೊಂಡು ಬಂದಿದ್ದು ಒಂದು ಒಬ್ಬೊಬ್ಬರಲ್ಲ ಮತ್ತೆ ಹೇಳ್ತೀನಿ ನಾನು ಆ ಸಂದರ್ಭದಲ್ಲಿ 90ರ ದಶಕದಲ್ಲಿ ಶಕ್ತಿ ಇರಲಿಲ್ಲ ನಮಗೆ ಅನಂತಕುಮಾರ್ ಯಡಿಯೂರಪ್ಪನವರು ನಾನು 3 ಜನನ ಕೂಡ ಆ ಶಶಾದ್ರಿಪುರಂ ಕಚೇರಿನಲ್ಲಿ ಸಾಕಷ್ಟು ಕೂತು ಚರ್ಚೆ ಮಾಡಿ 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 ಒಂದು ರೂಪಕ್ಕೆ ತರ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯ ರಕ್ಷಾಂತ ಕಾರ್ಯಕರ್ತರು ಶ್ರಮ ಇದರಲ್ಲಿದೆ 30-40 ವರ್ಷ ಶ್ರಮ ಹಾಕಿದವರು ನಿಮಗೆ ಯಾಕೆ ಹಿಂಗೆ ಮಾಡ್ತೀರಿ ಪಕ್ಷದಿಂದ
ಈ ಮಾತುಗಳಿಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಅನೇಕ ಸಾಧು ಸಂತರುಗಳು ಕೇಳ್ತಾ ಇದ್ರು ಫೋನ್ ಮಾಡಿ, ನಿಮ್ಗೆ ಒಳ್ಳೇದಾಗಲಪ್ಪ, ಯಾಕೆ ನಿಮ್ಗೆ ಹಿಂಗೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅಂತ. ಇವತ್ತು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಅಂಶವನ್ನು ಹೊರಗಾಕಿದ್ದಾರೆ ಅದು, ಹಾಗಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಬರುವಂಥ ದಿನಗಳಲ್ಲಿ ರಾಜ್ಯದಲ್ಲಿ ಧರ್ಮನಿಷ್ಠ ರಾಷ್ಟ್ರನಿಷ್ಠ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಪೂರ್ಣ ಬಹುಮತ ಬರುವಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ತರ್ತೇವೆ, ಮತ್ತು ಕೇಂದ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವನ್ನು ತರ್ತೇವೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.